हाय स्नेहितरे तम्मेल्लरिगू जॉइंट टू केएसपी चैनल गे स्वागत। स्नेहितरे मोदलने प्रश्न नोडी राष्ट्रगीतेयन्नु बरेदवरु यारु आप्शन्स ए डॉक्टर राजेंद्र प्रसाद बी कुवेंपु सी रवींद्रनाथ ठैगोर डी बंकिम चंद्र चटर्जी। रवींद्रनाथ ठैगोर सरियाद उत्तर। स्नेहितरे राष्ट्रगीतियादंत जनगणमन बरेदवरु नोबेल प्रशस्ति विजेतराद रवींद्रनाथ ठैगोर रवरु। ई राष्ट्रगीतेयन्नु 1950 जनवरी 24रंदु अळवडिसिकोळ्ळलायितु। राष्ट्रगीतेयु रचितवागिरतक्कंत मूल भाषे बंगाळी। ई राष्ट्रगीतेयन्नु 52 सेकेंडुगळल्लि हाडबेकु मत्तु संक्षिप्तवागि हाडबेकादरे मोदल मत्तु कोनेय सालुगळन्नु 20 सेकेंडुगळल्लि हाडबेकु। ಈ ರಾಷ್ಟ್ರಗೀತೆಯನ್ನು ಮೊದಲ ಬಾರಿಗೆ 1911 ಡಿಸೆಂಬರ್ 27ರಂದು ಕಲ್ಕತ್ತಾ ಅಧಿವೇಶನದಲ್ಲಿ ಹಾಡಲಾಯಿತು. ಇನ್ನು ಎರಡನೇ ಪ್ರಶ್ನೆ, ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿಗಳು ಯಾರು? ಆಪ್ಷನ್ಸ್ ಎ ಎಸ್ ನಿಜಲಿಂಗಪ್ಪ, ಬಿ ಕೆಸಿ ರೆಡ್ಡಿ, ಸಿ ಕೆಂಗಲ್ ಹನುಮಂತಯ್ಯ, ಡಿ ವೀರೇಂದ್ರ ಪಾಟೀಲ್. ಕೆಸಿ ರೆಡ್ಡಿ ಸರಿಯಾದ ಉತ್ತರ. ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿಗಳಾಗಿ ಕೆಸಿ ರೆಡ್ಡಿಯವರು ಆಯ್ಕೆಯಾದರು. ಇವರ ಪೂರ್ಣ ಹೆಸರು ಕೈಸಂಬಲ್ಲಿ ಚೆಂಗಲ್ರಾಯ್ ರೆಡ್ಡಿ. ಮೂರನೇ ಪ್ರಶ್ನೆ, ಭಾರತದಲ್ಲಿ ಮತದಾನದ ಕನಿಷ್ಠ ವಯಸ್ಸು ಎಷ್ಟು? ಆಪ್ಷನ್ಸ್ ಎ 21 ವರ್ಷ, ಬಿ 27 ವರ್ಷ, ಸಿ 18 ವರ್ಷ, ಡಿ 24 ವರ್ಷ. ಹದಿನೆಂಟು ವರ್ಷ ಸರಿಯಾದ ಉತ್ತರ. ಸ್ನೇಹಿತರೆ 1988ರಲ್ಲಿ ಭಾರತ ಸಂವಿಧಾನಕ್ಕೆ 61ನೇ ತಿದ್ದುಪಡಿಯನ್ನು ತರುವುದರ ಮೂಲಕ ಮತದಾನದ ವಯಸ್ಸನ್ನು 21 ವರ್ಷದಿಂದ 18 ವರ್ಷಕ್ಕೆ ಇಳಿಸಲಾಯಿತು. ನಂತರ ಈ ಪದ್ಧತಿಯನ್ನು 1989ರ ಚುನಾವಣೆಯಲ್ಲಿ ಜಾರಿಗೆ ತರಲಾಯಿತು. ನಾಲ್ಕನೇ ಪ್ರಶ್ನೆ, ಕಾಂಗರುಗಳು ಹೆಚ್ಚಾಗಿ ಎಲ್ಲಿ ಕಂಡುಬರುತ್ತವೆ? ಆಪ್ಷನ್ಸ್ ಎ ನ್ಯೂಜಿಲ್ಯಾಂಡ್, ಬಿ ಜಪಾನ್, ಸಿ ಬ್ರೆಜಿಲ್, ಡಿ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ ಸರಿಯಾದ ಉತ್ತರ. ಸ್ನೇಹಿತರೆ ಕಾಂಗರುಗಳು ಹೆಚ್ಚಾಗಿ ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತವೆ. ಆಸ್ಟ್ರೇಲಿಯಾದ ರಾಷ್ಟ್ರೀಯ ಪ್ರಾಣಿಯಾಗಿ ಕೂಡ ಈ ಕಾಂಗರುವನ್ನು ಸ್ವೀಕರಿಸಲಾಗಿದೆ. ಇನ್ನು ಹೆಣ್ಣು ಕಾಂಗರುಗಳಿಗೆ ಹೊಟ್ಟೆಯಲ್ಲಿ ಚೀಲವನ್ನು ಹೊಂದಿದ್ದು ತಮ್ಮ ಮರಿಗಳನ್ನು ಅದರಲ್ಲಿ ಸಂರಕ್ಷಿಸಿಡುತ್ತವೆ ಹಾಗೂ ಕಾಂಗರುಗಳು ಸಸ್ತನಿ ವರ್ಗಕ್ಕೆ ಸೇರಿವೆ. ಇನ್ನು ಐದನೆಯ ಪ್ರಶ್ನೆ, ಟೀಯನ್ನು ಯಾವ ರಾಜ್ಯದಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ? ಆಪ್ಷನ್ಸ್ ಎ ಕರ್ನಾಟಕ, ಬಿ ಅಸ್ಸಾಂ, ಸಿ ಗುಜರಾತ್, ಡಿ ಕೇರಳ. ಅಸ್ಸಾಂ ಸರಿಯಾದ ಉತ್ತರ. ಸ್ನೇಹಿತರೆ ಭಾರತದಲ್ಲಿ ಅಸ್ಸಾಂ ರಾಜ್ಯ ಅತಿ ಹೆಚ್ಚು ಟೀಯನ್ನು ಬೆಳೆಯುತ್ತದೆ. ಇನ್ನು ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಟೀ ಬೆಳೆಯುವ ದೇಶ ಯಾವುದಂತ ನೋಡೋದಾದರೆ ಚೀನಾ. ಚೀನಾ ಇದು ವಿಶ್ವದಲ್ಲಿಯೇ ಅತಿ ಹೆಚ್ಚು ಟೀ ಉತ್ಪಾದಿಸುವ ದೇಶವಾಗಿದೆ. ಸ್ನೇಹಿತರೆ ತಾವು ನಮ್ಮ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡುತ್ತಿದ್ದರೆ ಇಂಥ ಹೆಚ್ಚಿನ ಜಿ ಕೆ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ತಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡಿ. ತಾವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ನೀಡಿದ್ದೀರಿ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.